ಅನ್ನಭಾಗ್ಯ ಹ್ಞೂ ಹತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳಿದರು ಈಗ ಮೋದಿಯವರು ಕೊಡ್ತಿರೋ ಐದು ಕೆ ಜಿ ಬಿಟ್ರೆ ಒಂದು ಕೆ ಜಿ ಊರು ಕೊಟ್ಟಿಲ್ಲ ಮೋದಿಯವರು ಕೊಟ್ಟಿದ್ದು ನಂದು ನಂದು ಅಂತ ಹೇಳಿದ್ರೆ ಏನಂತ ಕತ್ತರ ಜನ ಮೋದಿಯವ್ರಿಗೆ ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರದ್ದು ಅಕ್ಕಿ ಕೊಡಲಿಲ್ವಲ್ಲ ಅವ್ರಿಗೆ ಅಲ್ಲ ಈಗ ಐದು ಕೆ ಜಿ ನಮ್ದೇ ಬರ್ತಿರೋದು ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ನರೇಂದ್ರ ಮೋದಿಯವರು ಕೊಡ್ತಿರೋ ಐದು ಕೆ ಜಿ ಅಕ್ಕಿಯನ್ನೇ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಬಿಟ್ರೆ ಇವ್ರದ್ದು ಅಂತ ಅನ್ನೋದು ಒಂದು ಕೆ ಜಿ ಅಕ್ಕಿನೂ ಕೊಟ್ಟಿಲ್ಲ ಮೋದಿಯವರದೇ ಐದು ಕೆ ಜಿ ಅಕ್ಕಿ ನನ್ನ ತೆರಿಗೆ ನನ್ನ ಅಪ್ಪು ಅಂತ ದೊಡ್ಡ ಹೋರಾಟ ಮಾಡ್ತಿದ್ದಾರೆ ನಮ್ಮ ಪಾಲನ್ ನಮ್ಮ ಕೊಡಿ ತೊಂದರೆ ಕೊಡ್ತಿದ್ದೀರಿ ಅದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ ನೀವು ಶುರು ಮಾಡಿದಿರಿ ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಕೊಡಿ ಒಂದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ ಅವ್ರದ್ದು ಇದ್ರೊಳಗೆ ಪ್ರಾಮಾಣಿಕತೆ ಇಲ್ಲ ಪ್ರಾಮಾಣಿಕ ಉದ್ದೇಶನೂ ಇಲ್ಲ ರಾಷ್ಟ್ರೀಯತೆಯ ವಿರುದ್ಧ ಪ್ರಾದೇಶಿಕತೆಯನ್ನು ಎತ್ಕಟ್ಟಬೇಕು ಅನ್ನುವಂಥ ಒಂದು ಸಂಚೀನ ಭಾಗ ಇದು ಕುವೆಂಪುರವರ ನಾಡಗೀತೆಯ ಆಶಯಕ್ಕೆ ವಿರುದ್ಧವಾಗಿರುವ ಹೋರಾಟ ಕುವೆಂಪುರೇನು ಹೇಳ್ತಾರೆ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ತಾಯಿ ಭಾರತೀಯ ಮಗಳು ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಅದಕ್ಕೆ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು ಮತ್ತು ಹಣಕಾಸು ಆಯೋಗ ಇದನ್ನು ಈ ಪ್ರಪೋಷನ್ ಟ್ಯಾಕ್ಸ್ ಪ್ರಪೋಷನ್ ನಿರ್ಣಯ ಮಾಡೋದು ಹಣಕಾಸು ಆಯೋಗ ಇಡೀ ದೇಶಕ್ಕೆ ಅಪ್ಲೈ ಆಗುವಂತೆ ನಮಗಲ್ಲ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಡಿಫ್ರೆಂಟ್ ಇಲ್ಲ ನಿಮಗೊಂದು ಮಾನದಂಡ ಬೇರೆ ಒಂದು ಮಾನದಂಡ ಇಲ್ಲ ಜನಸಂಖ್ಯೆ ಆಧಾರದಲ್ಲಿ ತೆರಿಗೆ ಹಂಚಿಕೆ ಅನ್ನೋದನ್ನು ನಾವು ನಿರ್ಣಯ ಮಾಡಿದ್ದಲ್ಲ ಮುಂಚೆನೇ ನಿರ್ಣಯ ಆಗಿರೋದು ಯಾವಾಗ ಎರಡು ಸಾವಿರದ ಹದಿಮೂರರಲ್ಲೇ ಹದಿಮೂರರಲ್ಲಿ ಇವರೇ ಮುಖ್ಯಮಂತ್ರಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರನೇ ಇತ್ತು ಅವಾಗ ಒಂದು ಶಬ್ದ ಮಾತಾಡಲಿಲ್ಲ ಇನ್ನು ಇನ್ನೊಂದು ಏನು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ ಅನ್ನೋದು ವಾಸ್ತವಿಕವಾಗಿ ಸತ್ಯಕ್ಕೆ ದೂರವಾಗಿರೋ ಸಂಗತಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಸಹಾಯಧನ ಮತ್ತು ಗ್ರಾಂಟ್ಸ್ ಅನುದಾನ ಅನುದಾನ ಸಹಾಯಧನ ಮತ್ತು ತೆರಿಗೆ ಪಾಲು ಇದಿಷ್ಟು ಸೇರಿ ಹತ್ತು ವರ್ಷದಲ್ಲಿ ಒಟ್ಟು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಓಕೆ ಮೋದಿಯವರು ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರೋದು ಅಂದರೆ ತೆರಿಗೆ ಪಾಲು ವಂತಿಗೆ ಮತ್ತು ಗ್ರ್ಯಾಂಡ್ ಅನುದಾನ ಇದಿಷ್ಟು ಕೊಟ್ಟಿರೋದು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಹತ್ತತ್ರ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ಹೆಚ್ಚುವರಿಯಾಗಿ ಕೊಟ್ಟ ನಂತರ ಕೂಡ ಇವರು ಒಂದು ನೆಗೆಟಿವ್ ನೆರೆಟಿವನ್ನ ಸೆಟ್ ಮಾಡಬೇಕು ಅನ್ನುವಂಥ ಒಂದು ಕಾಂಗ್ರೆಸ್ನ ಟೂಲ್ ಕಿಟ್ನ ಭಾಗವಾಗಿ ಇದನ್ನು ಅವರು ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ ಇವರು ಪ್ರಾಮಾಣಿಕ ಉದ್ದೇಶದ್ದಾಗಿದ್ದರೆ ಅವರೇ ಹೇಳ್ಕೊಳ್ತಾರೆ ನನ್ನ ಎಕನಾಮಿಸ್ಟು ನಾನು ಹದಿನೈದು ಬಾರಿ ಬಜೆಟ್ ಮಾಡಿಸಿರೋನು ಅಂತ ಹದಿಮೂರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಹದಿನಾಲ್ಕರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಹದಿನೆಂಟರವರೆಗೂ ಅವರೇ ಮುಖ್ಯಮಂತ್ರಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಮತ್ತು ಒಂದು ದೇಶವಾಗಿ ಯೋಚನೆ ಮಾಡಬೇಕಾ ಏನು ಮಾಡ್ಬೇಕಂದ್ರೆ ನಾವೊಂದು ದೇಶವಾಗಿ ಯೋಚನೆ ಮಾಡಬೇಕಾ ಬೇಡವಾ